ಸರಿ ಸದ್ಯಕ್ಕೆ ನಡೀತಕ್ಕಂತ ಬೆಳವಣಿಗೆಯಲ್ಲಿ ನಿಮ್ದೇ ತುಂಬಾನೇ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಅದು ನಮಗೂ ಗೊತ್ತಿದೆ. ಈಗ ಕಾಂಗ್ರೆಸ್ ನಾಯಕರ ವರ್ಸಸ್ ನಿಮ್ ನಡುವೆ ಕಾಂಟ್ರವರ್ಸಿ ಯಾವ ಕಾಂಟ್ರವರ್ಸಿ ಬ್ರದರ್? ಈಗ ನಾನು ಬಂದಿರತಕ್ಕಂಥದ್ದು ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ, ಉಪಚುನಾವಣೆಯಲ್ಲಿ ಪಕ್ಷದ ನಮ್ಮ ಅಭ್ಯರ್ಥಿ ನಾಜಿಯಾ ಶಕೀಲ್ ಅಂಗಡಿಯವರ ಪರವಾಗಿ ಸುಮಾರು 5 ದಿನಗಳ ಕಾಲ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು. ಚುನಾವಣೆಯ ಸಂದರ್ಭದಲ್ಲಿ ಪದೇ ಪದೇ ಕಾಂಗ್ರೆಸ್ನ ನಾಯಕರು ಅವರು ಕೆದಕಿ ನನಗೆ ಆಹಾರವನ್ನು ಒದಗಿಸ್ಕೊಡ್ತಾ ಇರತಕ್ಕಂಥವ್ರು. ನಾವು ಅಭ್ಯರ್ಥಿಗಳನ್ನು ಚುನಾವಣೆ ನಿಲ್ಲಿಸಿದ ತಕ್ಷಣವೇ ಅವರು ಯಾತಿಗಿಂತ ಅಭ್ಯರ್ಥಿನೇ ಆಗ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಕಾಮೆಂಟ್ಸ್ಗಳು ಮಾಡೋದು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ನಮ್ಮ ಅಭ್ಯರ್ಥಿ ಚುನಾವಣೆ ನಿಲ್ಲಿಸಿದ ತಕ್ಷಣಲೇ ಮೈನಾರಿಟೀಸ್ನ ಚುನಾವಣೆ ನಿಲ್ಲಿಸ್ತಕ್ಕಂಥದ್ದು ಕಾಂಗ್ರೆಸ್ ಮತ ಹೊಡಿಲಿಕ್ಕೆ ಅಂತಕ್ಕಂಥ ಮಾತು ಹೇಳ್ತಾರೆ. ಈಗ ಅವರೇ ಮೈನಾರಿಟೀಸ್ ಕೊಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತಲ್ಲ, ಆಗ ನಾವು ಬೇರೆ ಅಭ್ಯರ್ಥಿ ಹಾಕಬೋದಾಗಿತ್ತು. ಇಲ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕುಟುಂಬದ ಅಭ್ಯರ್ಥಿಯವರು ಪಕ್ಷದ ಚುನಾವಣಾ ಪ್ರಚಾರದಲ್ಲಿದ್ದಾಗ ಮರಣ ಹೊಂದಿದಂಥ ಒಂದು ಪಕ್ಷದ ನಿಷ್ಠಾವಂತ ಕುಟುಂಬದ ಹೆಣ್ಣು ಮಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, MA ಪದವಿದರೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ನಾವು ಚುನಾವಣೆಯನ್ನು ಎದುರಿಸ್ತಾ ಇರತಕ್ಕಂಥದ್ದು ಸಿಂದಗಿ ಕ್ಷೇತ್ರ JDSನ ಮತ್ತು BJP ನಡುವೆ ಇರತಕ್ಕಂಥ ಒಂದು ಹೋರಾಟ ಇದು. ಈ ಕಳೆದ 3-4 ಚುನಾವಣೆಗಳನ್ನು ನಾವು ನೋಡಿದಾಗ ಕಾಂಗ್ರೆಸ್ಸು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನಾವು ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಕಿರ್ತಕ್ಕಂಥದ್ದೇ ಚುನಾವಣೆ ಗೆಲ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ನವರು ಹೇಳ್ತಕ್ಕಂಥ ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಬಲಿಯಾಗಬಾರ್ದು ಅಂತಕ್ಕಂಥದ್ದನ್ನು ಮತದಾರರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಂದು ಉತ್ತಮವಾದಂಥ ವಾತಾವರಣ ಏನಿದೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಈ ರೀತಿಯ ಅಪಪ್ರಚಾರ ಏನಿದೆ, BJP BTM ಅಂತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ಸೋಲಿಸ್ತಕ್ಕಂಥದ್ದು ಇವ್ರ ಗುರಿ ಅಂತಕ್ಕಂಥ ಇವರ ಅಪಪ್ರಚಾರ ಏನಿದೆ, ಅದು ಎಲ್ಲದಕ್ಕೂ ಸಿಂದಗಿ ಕ್ಷೇತ್ರದ ಜನತೆ ಕಾಂಗ್ರೆಸ್ನ ನಾಯಕರಿಗೆ ಅಂತಿಮ ಅಂತ ತೆರೆ ಹೇಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನನಗೇನು ಬೇರೆ ಕೆಲಸ ಇಲ್ವಾ ಕಾಲು ಕೆರ್ಕೊಂಡು ಜಗಳಾಡಲಿಕ್ಕೆ? ಪ್ರಾರಂಭ ಅವರು ಮಾಡ್ತಾರೆ, ಅಂತಿಮ ಬಹುಶಃ ನಾನು ಮಾಡಬೇಕಾದ ಪರಿಸ್ಥಿತಿಯಲ್ಲಿ ದೂಡ್ತಾರೆ ನನ್ನ. ಅದರಿಂದ ಅವರು ನನ್ನ ಸುದ್ದಿಗೆ ಬರದೇ ಇದ್ದರೆ ನಾನು ಅವ್ರ ಸುದ್ದಿಗೆ ಯಾಕೆ ಹೋಗಲಿ? ನನ್ನ ಕೆಲಸ ನಾನು ಮಾಡ್ತೀನಿ. ಬೇಕಾದಷ್ಟು ವಿಷಯ ಇದೆ ನಾನು ಚರ್ಚೆ ಮಾಡಲಿಕ್ಕೆ, ಜನತೆ ಮುಂದೆ ಮತ ಕೇಳ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಕೊಡುಗೆ ನಾವು ಕೊಟ್ಟಿದ್ದೇವೆ. ಇವತ್ತು ಉದಾಹರಣೆಗೆ ಮೊನ್ನೆ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲೇ ಯಾವ ನಾನು 2019-20 ಬಜೆಟ್ನಲ್ಲಿ ನಾಗಠಾಣ ಮತ್ತು ಇಂಡಿ ವಿಧಾನಸಭಾ ಕ್ಷೇತ್ರದ ಸುಮಾರು 28,000 ಹೆಕ್ಟರ್ ಭೂಮಿಗೆ ರೇವಣ್ಣ ಸಿದ್ದೇಶ್ವರ ವೃತ್ತಿ ಯೋಜನೆ ಅಡಿಯಲ್ಲಿ ಒಂದು ಬಜೆಟ್ನಲ್ಲಿ 250 ಕೋಟಿ ಹಣ ಮೀಸಲಿಟ್ಟಿದ್ದೆ, ಅದು BJP ಸರ್ಕಾರ ಬಂದು ನಿಲ್ಲಿಸಿದ್ದಾರೆ. ನಮ್ಮ ಅಲ್ಲಿಯ ಭಾಗದ ರೈತರು ಹೋರಾಟ ಮಾಡಿದಂಥದ್ದು ಮೊನ್ನೆ ದೇವೇಗೌಡರೇ ಹೋಗಿ ಆ ಹೋರಾಟಕ್ಕೆ ಒಂದು ಮನವಿ ಮಾಡಿ ಬಂದಿದ್ದಾರೆ. ಮುಂದೆ ನಮ್ಮ ಒಂದು ನಿಮ್ಮ ಪರವಾಗಿ ಧ್ವನಿ ಎತ್ತಿಕೆ ನಮ್ಮ ಪಕ್ಷ ಸಿದ್ಧ ಇದ್ದೇವೆ, ಇವತ್ತು ನಿಮ್ಮ 40 ದಿನದ ಹೋರಾಟವನ್ನು ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡಲಿಕ್ಕೆ ಹೋಗಿದ್ದಾರೆ. ಇವತ್ತು ನಮಗೆ ಇಂಥ ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ನಾವು ಕಾಂಗ್ರೆಸ್ನ ನಾಯಕರ ಥರ ಬೇರೆ ವೈಯಕ್ತಿಕವಾದಂಥ ವಿಚಾರಗಳ ಒಂದು ಹಿನ್ನೆಲೆಯಲ್ಲಿ ಮತ ಪಡೆಯತಕ್ಕಂಥ ಅವಶ್ಯಕತೆ ಇಲ್ಲ. ದುಡಿಮೆಯ ಮೇಲೆ ಉತ್ತರ ಕರ್ನಾಟಕಕ್ಕೆ ಅದರಲ್ಲೂ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಕೊಟ್ಟಿರತಕ್ಕಂಥ ನೀರಾವರಿಯ ಸೌಲಭ್ಯದ ಕೊಡುಗೆಗಳು ಮತ್ತು ರೈತರ ಒಂದು ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೇವೆ, ಈ ಹಲವಾರು ವಿಷಯಗಳು ನಮ್ಮ ಮುಂದೆ ಇರತಕ್ಕಂಥದ್ದೇನಿದೆ ಅದರ ಆಧಾರದ ಮೇಲೆ ಮತ ಕೇಳ್ತೀವಿ. ನಾನು ವಿರೋಧ ಪಕ್ಷದ ಸ್ಥಾನಕ್ಕೆ ನಾನು ಗೌರವ ಕೊಟ್ಟಿದ್ದೇವೆ, ವಿರೋಧ ಪಕ್ಷದ ಸ್ಥಾನದ ಬಗ್ಗೆ ಎಲ್ಲ ನನ್ನ ಚರ್ಚೆ. ನಾನು ಅವತ್ತು ಪಡಿಸಿರ್ತಕ್ಕಂಥ ಪದ ಸಿದ್ದರಾಮಯ್ಯನವರ ನಡವಳಿಕೆ ಇದೆಯಲ್ಲ ಅದರ ಬಗ್ಗೆ ಹೇಳಿರ್ತಕ್ಕಂಥದ್ದು, ಅವರ ವೈಯಕ್ತಿಕವಾದಂಥ ಅವರ ಒಂದು ಆಸೆಗಳಿಗೆ
ಪಾಪ ಕಾಂಗ್ರೆಸ್ನಲ್ಲಿದ್ದಂಥ 23 ಮಂತ್ರಿಗಳು ಅವತ್ತಿದ್ದು ನಮ್ಮವರಿದ್ದು 9 ಜನ ಒಳ್ಳೆ ಉತ್ತಮ ಅಂತ ಸರ್ಕಾರವನ್ನು ಕೊಡ್ತಕ್ಕಂಥದ್ದನ್ನು ಅವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದವರು ಅವ್ರು ಯಾವುದೋ ಒಂದು ಸ್ಥಾನಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಆ ಸ್ಥಾನದ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಅವ್ರಿಗೆ 2-4 ಇರ್ಬೋದು ಮಾತಾಡೋರಿಗೆ. ಏನು ಪಿಸು ಮಾತಾಡಿ? ಅದು ಸಿದ್ದರಾಮಯ್ಯ ಹೇಳ್ಬೇಕಲ್ವೇ ನನಗಿಂತ ಹೆಚ್ಚಾಗಿ. ಇಲ್ಲಿವರೆಗೆ ಅವ್ರು ಭಯ ಬಿಡಲಿಲ್ಲ ಅದ್ರ ಬಗ್ಗೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಕಾಂಗ್ರೆಸ್ನವರು ಹೇಳ್ತಾರೆ ಬಿಜೆಪಿಯವರು ಭ್ರಷ್ಟಾಚಾರಿಗಳು ಅಂತ, ಬಿಜೆಪಿಯವರು ಹೇಳ್ತಾರೆ ಇವರಂತ ಭ್ರಷ್ಟಾಚಾರರು ಮತ್ತೊಬ್ಬರು ಇಲ್ಲ ಅಂತಾರೆ. ಈ ಎರಡೂ ಪಕ್ಷಗಳ ಅವರವರ ಪರಸ್ಪರ ಟೀಕೆ ಏನಿದೆಯಲ್ಲ ಈ ಭ್ರಷ್ಟಾಚಾರದ ಬಗ್ಗೆ, ಕಮಿಷನ್ ಬಗ್ಗೆ. ಯಾಕೆಂದರೆ ನರೇಂದ್ರ ಮೋದಿಯವರು ಬಂದಾಗ ಕಾಂಗ್ರೆಸ್ ಆಡಳಿತ ಏನಿತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ, ಅವತ್ತು ನರೇಂದ್ರ ಮೋದಿಯವರೇ ಹೇಳಿದ್ರು 10% ಸರ್ಕಾರ ಅಂತೇಳಿ. ಆಮೇಲೆ ಇವರು ಕಾಂಗ್ರೆಸ್ನವರು ಬಿ ಜೆ ಪಿ ಬಗ್ಗೆ 20% ಸರ್ಕಾರ ಅಂತ ಹೇಳಿದರು. ಈ ಎರಡೂ ಪಕ್ಷಗಳು ಪರ್ಸೆಂಟೇಜ್ ತಗೊಳ್ಳೋದರಲ್ಲಿ ಒಬ್ರಿಗೊಬ್ಬರು ಕಾಂಪಿಟೇಷನಲ್ಲಿ ಮುಂದಿರ್ತಕ್ಕಂಥವ್ರು. ಅದರಿಂದಲೇ ಈ ನಾಡಿನ ಜನತೆಗೆ ನಾನು ಮನವಿ ಮಾಡೋದು, ಇವತ್ತು ಈ ಪರ್ಸೆಂಟೇಜ್ ಸರ್ಕಾರಗಳಿದೆಯಲ್ಲ ಕಾಂಗ್ರೆಸ್ನ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ, ಇದನ್ನು ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ತೆಗೆದಾಕ್ತಕ್ಕಂಥದ್ದಕ್ಕೆ, ನಾಡಿನ ಜನತೆಯ ದುಡ್ಡು ಸರಿಯಾದ ರೀತಿ ಸದ್ವಿನಿಯೋಗ ಮಾಡಲಿಕ್ಕೆ, ಗುಣಾತ್ಮಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಂತಕ್ಕಂಥದ್ದನ್ನು ಜನತೆಯಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗ ನೋಡಿ, ಉದಾಹರಣೆಗೆ ಬೆಂಗಳೂರಿನಲ್ಲೇ ಈಗ ಮೊನ್ನೆ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲೇ ಪ್ರಾರಂಭ ಆದಂಥ ಒಂದು ಕಾರ್ಯಕ್ರಮ, ಒಂದು ಬಿಲ್ಡಿಂಗ್ ಕಟ್ಟತಕ್ಕಂಥದ್ದು ಪೊಲೀಸ್ ಕ್ವಾರ್ಟರ್ಸ್ನ. 150 ಕೋಟಿ ಖರ್ಚು ಮಾಡಿದಂಥ ಬಿಲ್ಡಿಂಗು 3 ವರ್ಷದಲ್ಲಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಜನತೆಯ ದುಡ್ಡನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕಳಪೆ ಕಾಮಗಾರಿಗಳಿಗೆ ಇವತ್ತು ಉತ್ತೇಜನ ಕೊಟ್ಟು ಜನತೆಯ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಾಡಿನ ಜನತೆಗೆ ದಯವಿಟ್ಟು ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮನವಿ ಮಾಡ್ತೀನಿ. ಪಕ್ಷದ ತೀರ್ಮಾನಗಳು ಅವ್ರ ಪಕ್ಷದ ತೀರ್ಮಾನಕ್ಕೆ ನಾನು ಯಾತಕ್ಕೆ ಇನ್ವಾಲ್ವ್ ಆಗಬೇಕು? ಅದು ಅವ್ರ ಪಕ್ಷದಲ್ಲಿ ಯಾರನ್ನ ಅಧ್ಯಕ್ಷನ ಮಾಡಬೇಕು ಯಾರನ್ನ ತೆಗಿಬೇಕು ಅಂತ ಅವ್ರು ಮಾಡ್ಕೋತಾರೆ, ನನಗೆ ಸಂಬಂಧ ಇದೆ. ಗುಲ್ಬರ್ಗ ಕಾರ್ಪೊರೇಷನ್, ಗುಲ್ಬರ್ಗ ನಗರದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೇನೆ ಚುನಾವಣೆಯ ಸಂದರ್ಭದಲ್ಲಿ. ನನಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಪ್ರಶ್ನೆಗಿಂತ ಗುಲ್ಬರ್ಗದ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಬೇಕು. ಆ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾರು ಪ್ರಾಮಾಣಿಕವಾಗಿ ಅಟ್ಲೀಸ್ಟಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಇದೆ ಇವ್ರದ್ದು ಎರಡು ಪಕ್ಷದ್ದು, ಯಾರು ಸ್ಪಂದಿಸ್ತಾರೆ ಅಂತಕ್ಕಂಥ ನೋಡಿ ತೀರ್ಮಾನ ಮಾಡ್ತೀವಿ. ಅವ್ರ ಹಳೆ ಸ್ನೇಹಿತರು ಈಗಲ್ಲ, ಹಳೆ ಕ್ಲೋಸ್ ಫ್ರೆಂಡ್. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ದೇವ್ರಿದ್ದಾನೆ ನೋಡ್ಕೋತಾನೆ ಬನ್ನಿ.